ಎಲ್ಲಿ ಹೋದಲ್ಲೆಲ್ಲನೂ ನೀವು ಭಾಳ ಒಳ್ಳೆಯವರು, ನಿಮ್ಮಂಥವರೇ ಬೇಕು, ನಿಮಗೆ ಈ ಸಾರಿ ಮತ ಕೊಡ್ತೇವೆ ಅಂತಕ್ಕಂಥದ್ದು ಹೇಳ್ತಾಯಿದ್ರೆ. ಒಳ್ಳೆತನ ಬೇಕು, ಮೃದುತ್ವನೂ ಬೇಕು. ಎಲ್ಲಿ ಕಠಿಣ ಆಗಬೇಕು ಅಲ್ಲಿ ಕಠಿಣ ಆಗಬೇಕು. ನೀವು ನೋಡಿದ್ದೀರಿ, ಒಬ್ಬ ಇವನು ನನಗೆ ತಡೆ ಮಾಡಿದಾಗ ಕಪಾಳಕ್ಕೂ ಹೊಡೆದಿದ್ದೆ. ಅದು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ JDS ಪಕ್ಷ ಸಂಘಟನೆಯತ್ತ ಒತ್ತು ನೀಡುತ್ತಿದ್ದು, ಪ್ರತಿಯೊಂದು ಗ್ರಾಮದ ಮನೆ ಮನೆಗೂ JDS ಅಭ್ಯರ್ಥಿ ಮುಖಂಡರು ಭೇಟಿ ನೀಡುತ್ತಿದ್ದಾರೆ. ರಾಷ್ಟ್ರೀಯ ಪಕ್ಷಗಳು ಇನ್ನೂ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿಲ್ಲ, JDS ಮಾತ್ರ ಮತ ಪ್ರಚಾರದಲ್ಲಿ ಮುನ್ನುಗ್ಗುತ್ತಿದೆ. ತಾಲೂಕಿನ ಮಂಚನಬೆಲೆಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ JDS ಅಭ್ಯರ್ಥಿ ಬಚ್ಚೇಗೌಡ, ದಿನೇ ದಿನೇ ಜನರ ಬೆಂಬಲ ಹೆಚ್ಚಾಗುತ್ತಿದೆ, ನಾನು ಯಾರಿಗೂ ಏನನ್ನೂ ಹಂಚಿಲ್ಲ, ಸ್ವಯಂ ಪ್ರೇರಿತರಾಗಿ ಜನರ ಬೆಂಬಲ ವ್ಯಕ್ತಪಡಿಸುತ್ತಿದ್ದರಿಂದ ಜನಸೇವೆ ಹುಮ್ಮಸ್ಸು ಮತ್ತಷ್ಟು ದ್ವಿಗುಣಗೊಂಡಿದೆ ಎಂದರು. ಕಾಂಗ್ರೆಸ್ ಪಕ್ಷ ಇನ್ನೂ ಅಭ್ಯರ್ಥಿ ಯಾರು ಅಂತ ಘೋಷಣೆ ಮಾಡಿಲ್ಲ. 63 ದಿನ ಕ್ಷೇತ್ರ ಸುತ್ತಿದ್ದರೂ ಎಲ್ಲ ಗ್ರಾಮಗಳ ಭೇಟಿ ಕೊಡಲಾಗಿಲ್ಲ, ಅಂತಹದ್ದು ಒಂದು ತಿಂಗಳಲ್ಲಿ ಸಾಧ್ಯವೇ ಎಂದು ಕಾಂಗ್ರೆಸ್ಗೆ ಟಾಂಗ್ ನೀಡಿದ್ರು. ಇದು ಸರ್ವತಾ ಖಂಡನೀಯ, ದಿವಂಗತ MV ಕೃಷ್ಣಪ್ಪನವರ ಕನಸದು. ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ, ಕರ್ನಾಟಕ ರಾಜ್ಯಕ್ಕೆ ಡೈರಿಯನ್ನು ತಂದಂಥ ಅವರು ಇದಕ್ಕೆ ಕುರಿಯನರಾದರೆ ಇಲ್ಲಿಗೆ MV ಕೃಷ್ಣಪ್ಪನವರು. ಅವರು ಹಿಂದೆ ಸಚಿವರಾಗಿದ್ದ, ಕೇಂದ್ರ ಸಚಿವರಾಗಿದ್ದಾಗ ಹೊರಗಡೆಯಿಂದ ಸಸಿಗಳನ್ನು ತರಿಸಿ ಡೈರಿಯನ್ನು ಪ್ರಾರಂಭ ಮಾಡಿದ್ರು. ಅವರು ಅವರ ಕನಸಿನ ಕೂಸು ಇವತ್ತು ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ. ನಮ್ಮ ತಂದೆಯವರು ಕೂಡ ಕೋಲಾರ ಹಾಲು ಒಕ್ಕೂಟಕ್ಕೆ ಪ್ರಥಮ ಅಧ್ಯಕ್ಷರಾಗಿದ್ದಂಥವ್ರು. ಇವತ್ತು ನಂದಿನಿ ಭಾಳ ಸಮೃದ್ಧಿಯಾಗಿ ಅಭಿವೃದ್ಧಿ ಆಗ್ತಾಯಿದೆ, ಇವತ್ತು ಹಾಲಿನ ಕೊರತೆ ಆಗಿದೆ. ಇಂಥ ಸಂದರ್ಭದಲ್ಲಿ ನಾವು ತಗೊಂಡು ಗುಜರಾತ್ ಜೊತೆಗೆ ಮರ್ಜ್ ಮಾಡ್ತಕ್ಕಂಥ ಸರ್ವತಾ ಖಂಡನೀಯ. ಇದಕ್ಕೆ ಹಿಂದೆ ಕೂಡ ನಾವು ಹೋರಾಟ ಮಾಡಿದ್ದೀವಿ, ಯಾವುದೇ ಕಾರಣಕ್ಕೆ ನಂದಿನಿಯನ್ನು ಅಮೂಲ್ ಜೊತೆ ಮಿಕ್ಸ್ ಮಾಡಲಿಕ್ಕೆ ನಾವು ಬಿಡೋದಿಲ್ಲ. ಯಾಕೆಂದರೆ ಇದು ಎಲ್ಲ ರೀತಿಯಲ್ಲೂ ಶೋಷಣೆ ಆಗ್ತಾ ಇರ್ತಕ್ಕಂಥದ್ದು. ಈ ರಾಷ್ಟ್ರೀಯ ಪಕ್ಷಗಳಿಂದ ಕರ್ನಾಟಕದ ಅಭಿವೃದ್ಧಿಯಲ್ಲಿ GST ತೆರಿಗೆ ಹಣ, ಇಲ್ಲಿನ ತೆರಿಗೆ ಹಣ ತಗೊಂಡೋಗಿ ಉತ್ತರ ರಾಜ್ಯಗಳ ಅಭಿವೃದ್ಧಿ ಆಗ್ತಾ ಇದೆ, ಇವತ್ತು ಕರ್ನಾಟಕಕ್ಕೆ ಕೊಡೋಕ್ಕಿಲ್ಲ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಪ್ರವಾಹ ಬಂದು ಮುಳುಗೋದಾಗ ಯಾವ ನಾಯಕರು ಬರಲಿಲ್ಲ. ಇವಾಗ ದಂಡ ದಂಡ ಬರ್ತಾ ಇದ್ದಾರೆ ಕೇಂದ್ರ ನಾಯಕರು. ಪ್ರವಾಹದಿಂದ ಮುಳುಗಿದಾಗಿಲ್ಲ, ಕೋವಿಡ್ನಿಂದ ಸತ್ತಾಗಿಲ್ಲ, ಜನಗಳು ಸಂಕಷ್ಟದಲ್ಲಿದ್ದಾಗಿಲ್ಲ. ಇವತ್ತು ಒಬ್ಬರಿಂದ ಒಬ್ಬರು, ಎಲ್ಲ ಗೃಹ ಸಚಿವರು, ಪ್ರಧಾನಮಂತ್ರಿಗಳು, ಮತ್ತೊಬ್ಬರು, ಇದು ಮಗದೊಬ್ಬರು, ಎಲ್ಲರೂ ಕೂಡ ತಂಡೋಪು ತಂಡವಾಗಿ ಬರ್ತಾ ಇದ್ದಾರೆ ಕರ್ನಾಟಕ ರಾಜ್ಯಕ್ಕೆ. ಜನ ದಡ್ರೇನಲ್ಲ, ಕರ್ನಾಟಕದ ರಾಜ್ಯ ಈ ಎರಡೂ ರಾಷ್ಟ್ರೀಯ ಪಕ್ಷಗಳಿಂದ ಅಭಿವೃದ್ಧಿ ಸಾಧ್ಯ ಇಲ್ಲ. ಈ ರಾಜ್ಯ ಅಭಿವೃದ್ಧಿ ಕಾಣಬೇಕಾದ್ರೆ, ಕರ್ನಾಟಕ ರಾಜ್ಯ ಅಭಿವೃದ್ಧಿ ಕಾಣಬೇಕಾದ್ರೆ ಇರುವುದೊಂದೇ ಪರಿಹಾರ, ಅದು ಜನತಾದಳ. ಕರ್ನಾಟಕದ ಆಡಳಿತ ಜನತಾದಳದಿಂದಲೇ ಆಗಬೇಕು, ಕನ್ನಡಿಗರಿಂದಲೇ ಆಗಬೇಕು ಅಂತಕ್ಕಂಥ ತೀರ್ಮಾನವನ್ನು ಮಾಡಿದ್ದಾರೆ. ಈ ಬಾರಿ ದೆಲ್ಲಿ ದೊರೆಗಳ ಆಟ ಇಲ್ಲಿ ನಡೆಯೋದಿಲ್ಲ. JDS ಯುವ ಮುಖಂಡ ಅಂಗ್ರೇಕನಹಳ್ಳಿ ರವಿಕುಮಾರ್ ಮಾತನಾಡಿ, ಕುಮಾರಣ್ಣ ಅಧಿಕಾರಕ್ಕೆ ಬಂದರೆ ಪ್ರತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲೂ ಹೈಟೆಕ್ ಆಸ್ಪತ್ರೆ ನಿರ್ಮಾಣವಾಗುತ್ತದೆ. ಜನರ ಆರೋಗ್ಯ ಸುಧಾರಣೆ ಆದರೆ ಅವರೇ ಎಲ್ಲ ರೀತಿಯಲ್ಲೂ ಸ್ವಾಭಿಮಾನಿಗಳಾಗ್ತಾರೆ ಎಂದರು. ಬಂದ್ಬಿಟ್ಟಿದೆ ಜನಕ್ಕೆ, ಅದನ್ನ ಇವತ್ತು ಒಂದು ಹೈಟೆಕ್ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಒಂದು ಹೈಟೆಕ್ ಹಾಸ್ಪಿಟ್ಲನ್ನು ಕಟ್ಟಿ ಎಲ್ಲರಿಗೂ ಕೂಡ ಇಲ್ಲಿ ಉಚಿತವಾಗಿ ಏನೇ ಸಮಸ್ಯೆ ಇದ್ದರೂ, ಇವತ್ತು ಎಷ್ಟೋ ಕಡೆ ಡಯಾಲಿಸಿಸ್ ಮಾಡಲಿಕ್ಕಾಗದೆ ಎಷ್ಟೋ ಜನ ನಮ್ಮ ಅಣ್ಣಂದಿರು ತಾಯಂದಿರು ತೀರ್ಕೊತಾ ಇದ್ದಾರೆ. ಅಂಥ ಒಂದು ಪರಿಸ್ಥಿತಿಯನ್ನು ಹೋಗಲಾಡಿಸ್ಬೇಕು ಅಂತೇಳಿ ಕುಮಾರಸ್ವಾಮಿ ಅವರು ಮನಗಂಡು ಒಂದು ಹೈಟೆಕ್ ಹಾಸ್ಪಿಟ್ಲನ್ನು ಪಂಚಾಯಿತಿ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಉಚಿತವಾಗಿ ಏನು ಒಂದು ಮನೆಗೆ 5 ಸಿಲಿಂಡರ್ ಕೊಡೋವಂಥ ಕಾರ್ಯಕ್ರಮ ಇರ್ಬೋದು, ಭಾಳ ಮುಂದೆ ಏನು ಜೀವನಕ್ಕೆ ಆಗಬೇಕು ಅನ್ನೋಂಥ ಒಂದು ಕಾರ್ಯಕ್ರಮಗಳನ್ನು ಕುಮಾರಣ್ಣವ್ರು ತಗೊಂಡಿದ್ದಾರೆ. ಆದ್ದರಿಂದ ಇವತ್ತು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಜನರ ನಾಡಿಮಿಡಿತವನ್ನು ಬಚ್ಚೇಗೌಡರು ಅರಿತಿದ್ದಾರೆ. ಈ ಜನರ ಧ್ವನಿಯಾಗಿ ಅವ್ರಿಗೇನು ಕೆಲಸ ಆಗಬೇಕು ಮುಂದೆ ಆ ಕೆಲಸವನ್ನು ಮಾಡಿಕೊಡ್ಲಿಕ್ಕೆ ಬಚ್ಚೇಗೌಡರು ಸಿದ್ಧರಿದ್ದಾರೆ. ಅವರು ಯಾವಾಗಲೂ 24/7 ಅವರ ಮನೆ ಬಾಗಿಲು ಯಾವಾಗಲೂ ತೆಗೆದಿರ್ತದೆ. ಯಾವ ನಾಯಕರು ಕೂಡ ಅವ್ರ ಜೊತೆಗೂಡಿ ಹೋಗಬೇಕಾಗಿಲ್ಲ. ಶ್ರೀ ಸಾಮಾನ್ಯನು, ಯಾವುದೇ ಒಬ್ಬ ಕ್ಷೇತ್ರದ ಶ್ರೀ ಸಾಮಾನ್ಯನು ಅವ್ರ ಮನೆಗೆ ಹೋಗಿ ಅವರ ಕಷ್ಟ ಸುಖವನ್ನು ಕೇಳ್ಕೋಬೋದು. ಬೇರೆಯವರಾದರೆ ಆ ರೀತಿ ಆಗೋದಿಲ್ಲ. ಆದ್ದರಿಂದ ಇವತ್ತು ಏನು ಇಡೀ ದೇಶದಲ್ಲಿ BJP ಏನು ಈ ಜನ ಮಾತಾಡ್ತಾ ಇದ್ದಾರೆ ಭ್ರಷ್ಟ ಸರ್ಕಾರ, 40% ಸರ್ಕಾರ ಅನ್ನೋದನ್ನು, ಈ ಸರ್ಕಾರಗಳನ್ನು ತೊಲಗಿಸ್ಬೇಕಾದ್ರೆ ಇವತ್ತು ಕುಮಾರಣ್ಣವ್ರನ್ನ ಬೆಂಬಲಿಸಬೇಕು. ಪ್ರಾದೇಶಿಕ ಅಸ್ಮಿತೆಯನ್ನು ಎತ್ತಿ ಹಿಡಿಬೇಕು. ನಮ್ಮ ಕನ್ನಡಿಗರೆಲ್ಲ ಒಂದಾಗಿ. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷ KM ಮುನೇಗೌಡ, ರಾಜಕಾಂತ್, ಮಂಚನಬೆಲೆ ಮಧು, ಮಹಿಳಾ ರಾಜ್ಯ ಉಪಾಧ್ಯಕ್ಷೆ ಕವಿತಾ ರೆಡ್ಡಿ, ಮಂಗಳಾರಾಜು, ಗಾಯತ್ರಿ ಇತರರು ಹಾಜರಿದ್ದರು. DDevaraj MMTV News, ಚಿಕ್ಕಬಳ್ಳಾಪುರ.